ಪಂಜಾಬ್ ಚಂಡೀಗರ್ ಈ ಮೇಯರ್ ಎಲೆಕ್ಷನ್ ರಿಸಲ್ಟು ನೋಡಿ, ಒಂದು ಬಾಂಡ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ಇನ್ನೊಂದು, ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗಿದೆ ಅನ್ನೋದು ಏನಂದರೆ, ಈ ಮೇಯರ್ ಎಲೆಕ್ಷನ್ನಲ್ಲಿ ಫ್ರಾಡ್ ಆಗಿದೆ ಅಂದು ಒಂದು ತೀರ್ಪು ಬಂದಿದೆ. ಬಟ್ಟು ಹಲವಾರು ತೀರ್ಪುಗಳು ಬರಬೇಕಾಗಿತ್ತು. ಈ ಸುಪ್ರೀಂ ಕೋರ್ಟದು ಎಲೆಕ್ಷನ್ ಬಾಂಡು ಈಗ 2018 ಈ BJP ಸರ್ಕಾರ ಎಲೆಕ್ಟ್ರಲ್ ಬಾಂಡನ್ನು ತಂದರು ಪಾರ್ಲಮೆಂಟಲ್ಲಿ. ಆ ಸಂದರ್ಭದಲ್ಲೇ ಅದನ್ನು ರದ್ದು ಮಾಡಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. ಈಗ 5 ವರ್ಷ ಆಗಿದೆ. 5 ವರ್ಷ ಆದಮೇಲೆ ಈಗ ಒಂದು ತೀರ್ಪು ಬಂದಿದೆ. ಸೊ ಕಣ್ಣೋದ ಮೇಲೆ ಸೂರ್ಯ ನಮಸ್ಕಾರ ಮಾಡ್ದಂಗೆ ಆಗುತ್ತೆ ಅದು. ಈಗ ದುಡ್ಡು ಮಾಡಿಕೊಂಡ್ರು, ಇದು ಯಾರಿಗೆ ಬೆನಿಫಿಟ್ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಸುಪ್ರೀಂ ಕೋರ್ಟ್ಗೆ ಪವರ್ ಇದೆ, ತಕ್ಷಣ ಪವರನ್ನು ಉಪಯೋಗ ಮಾಡಿಕೊಂಡು ತಕ್ಷಣ ಅದನ್ನು ರದ್ದು ಮಾಡಿದರೆ ಚೆನ್ನಾಗಿರ್ತಿತ್ತು, ಅಥವಾ ಅದನ್ನು ಇಂಟ್ರಿ ಮಾಡರ್ ಕೊಟ್ಟು ಡಿಸೈಡ್ ಮಾಡಿದ್ರೇನೋ ಒಂದು ರೀತಿ ಚೆನ್ನಾಗಿರ್ತಿತ್ತು. ಎನಿವೇ, ಬೆಟರ್ ಲೇಟ್ ದೆನ್ ನೇವರ್ ಅಂದು ಅದು ಒಂದು ತೀರ್ಪು. ಈಗ ಎಲೆಕ್ಷನ್ ರಿಸಲ್ಟು, ಈಗ ಕರ್ನಾಟಕದಲ್ಲಿ 1,000 ಕೋಟಿ ಖರ್ಚು ಮಾಡಿ ಕಾಂಗ್ರೆಸ್ಸು ಮತ್ತು JDS ಸರ್ಕಾರನ ಕುಂದ್ಕೊಂಡು BJPನವರು ಸರ್ಕಾರ ನಡೆಸಿದರು. ಇದು ಎಲ್ರಿಗೂ ಇಲ್ಲಿಂದ ಗೊತ್ತಿದೆ. MLAಗಳನ್ನ ಸ್ಪೆಷಲ್ ಫ್ಲೈಟಲ್ಲಿ ಬಾಂಬೆಗೆ ಕರೆದುಕೊಂಡು ಹೋದರು. ಬಾಂಬೆದಲ್ಲಿ ಒಂದು ಹೋಟೆಲಲ್ಲಿ ಅವ್ರನ್ನ ಕೂಡಾಕಿದರು. ಆ ಹೋಟೆಲ್ ಮಾಲೀಕರು BJPದವರೇ, ಆ ಏರೋಪ್ಲೇನ್ ಮಾಲೀಕರು ಕೂಡ BJPನವರೇ. ಅದಕ್ಕೆ ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗಿದೆ, ಯಾರ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಸೇರಿದೆ, ಇದೆಲ್ಲ ಕೂಡ ನಡೀತು. ಸೊ ತದನಂತರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಗೆ ವಿರೋಧವಾಗಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಂದರು, CAA ಆ್ಯಕ್ಟ್ ತಂದರು. ಅದು ಕಾನೂನಿಗೆ ವಿರೋಧವಾದ ಒಂದು ಅಮೆಂಡ್ಮೆಂಟ್, ಸಿಟಿಸನ್ಶಿಪ್ ರೈಟ್ಗೆ ವಿರೋಧವಾದ ಒಂದು ಅಮೆಂಡ್ಮೆಂಟು. ಅದರಲ್ಲಿ NCR NPR ಅಂದೆಲ್ಲ ತಂದರು. ಅಂದರೆ ಹಿಂದೂ, ಪಾರ್ಸಿ, ಕ್ರಿಶ್ಚಿಯನ್ನು, ಸಿಖ್ಖು, ನೀವೆಲ್ಲ ಬನ್ನಿ, ಮುಸಲ್ಮಾನ ನೀನು ಬರಬೇಡ. ಸೊ ಈ ತಾರತಮ್ಯ, ಇಟ್ ಎಫೆಕ್ಟ್ಸ್ Article 17, ಇಟ್ ಈಸ್ ಅನ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅನ್ ಅಫೆನ್ಸ್. ಮತ್ತು Article 370, ಅದು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ. ಪ್ಲಸ್ ಜಮ್ಮು ಆ್ಯಂಡ್ ಕಾಶ್ಮೀರ ಅಸೆಂಬ್ಲಿಯಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು, ಅದರಲ್ಲಿ ಮಾಡಿಲ್ಲ. ರಾಂಗ್ ಪ್ರಾವಿಷನಲ್ಲಿ ಅದು ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿದ್ದಾರೆ. ಅದು ರದ್ದು ಮಾಡಿದ್ದೊಂದು ಸರಿ ಅಂದು ಕೂಡ ಹೇಳಿದ್ದಾರೆ. ಇದು ಮನಸ್ಸಿಗೆ ಭಾರಿ ನೋವಾಗುವ ವಿಚಾರ ಆಗ್ತಾ ಇದೆ. ಇನ್ನೊಂದು ಬಾಬ್ರಿ ಮಸ್ಜಿದ್ದು ಅಲ್ಲಿ ಒಂದು ಸ್ಟ್ರಕ್ಚರ್ ಇತ್ತು, ಇಲ್ಲ ಅಂದು ಯಾರು ಹೇಳೋಕ್ಕಾಗೋದಿಲ್ಲ. ಅದು 450 ವರ್ಷಕ್ಕೆ ಮೊದಲು ಕಟ್ಟಿದ್ದು, ಹೌದು, 450 ವರ್ಷಕ್ಕೆ ಮೊದಲು ಕಟ್ಟಿದ್ದು. ಅದರಲ್ಲಿ ಬೇರೆ ಧರ್ಮದ ದೇವಸ್ಥಾನಗಳು ಇತ್ತು ಅಂದು ತೋರಿಸಲು ಯಾವುದೇ ಸುಳಿವು ಸಿಗಲಿಲ್ಲ, ಎವಿಡೆನ್ಸ್ ಸಿಗಲಿಲ್ಲ ಅನ್ನೋದು ಕೂಡ ನಿಜ ಆಯಿತು. ಅದನ್ನು ಹೊಡೆದಾಗ ಕಲ್ಯಾಣ್ ಸಿಂಗ್ ಮೇಲೆ ಸುಪ್ರೀಂ ಕೋರ್ಟ್ನವರು ಅವರಿಗೆ ಕನ್ವಿಕ್ಷನ್ ಕೂಡ ಕೊಟ್ಟರು. ಒಂದು ದಿವಸ ಅವರು ಕೋರ್ಟಿನಲ್ಲಿ ಕೂರಿಸಿದ್ರು. ಅದನ್ನು ಹೊಡೆದವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಆಯಿತು. ಅಂದರೆ ಬಾಬ್ರಿ ಮಸ್ಜಿದ್ ಹೊಡೆದಿದ್ದು ತಪ್ಪು, ಆದರೆ ಅದೇ ಜಾಗದಲ್ಲಿ ಟೆಂಪಲ್ ಕಟ್ಟೋದು ಒಳ್ಳೆಯದೆಂದು ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಇದೇ ರೀತಿ ರಫೇಲ್ ವಿಚಾರದಲ್ಲಿ ಯಾರ ರೇಟ್ಗೆ ಮಾತುಕತೆ ನಡೆಸಿದ್ದು, ಎಷ್ಟು ರೇಟ್ಗೆ ಅವರು ಕೊಂದ್ಕೊಂಡ್ರು, ಅದರಿಂದ ದೇಶಕ್ಕೆ ಎಷ್ಟೊಂದು ಅನ್ಯಾಯ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಆದರೆ ಸುಪ್ರೀಂ ಕೋರ್ಟ್ ಅದರಲ್ಲಿ ಯಾವುದೇ ತೀರ್ಮಾನ ಮಾಡಿಲ್ಲ. ಅದು ಕೂಡ ಮನಸ್ಸಿಗೆ ನೋವಾಗುವ ಇಶ್ಯೂ. ಮತ್ತು ಈ ಡಿಮಾನಿಟೈಸೇಷನ್ ದುಡ್ಡು, ಇದು ರಿಸರ್ವ್ ಬ್ಯಾಂಕ್ ಕೆಲಸ. ಇದನ್ನು ಪ್ರಧಾನಮಂತ್ರಿ ಮಾಡಿ ಸುಮಾರು ತೊಂದರೆಗಳು ಆಯಿತು, ಆದರೆ ಸುಪ್ರೀಂ ಕೋರ್ಟ್ ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಇದೇ ರೀತಿ ಈ ಕಾರ್ಮಿಕರ ಕಾಯ್ದೆಗಳು, 44 ಕಾನೂನನ್ನು
ನಾಲ್ಕು ಕೋಡ್ ಮಾಡಿದರು. ಇದು ಕೂಡ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಗೆ ವಿರೋಧವಾದ ಒಂದು ಕಾಯ್ದೆ. ಆದ್ದರಿಂದ ಕಾರ್ಮಿಕರನ್ನೆಲ್ಲ ಗುಲಾಮ್ ಪರಿಸ್ಥಿತಿಗೆ ತಂದರು. ಅದರಲ್ಲಿ ಸುಪ್ರೀಂ ಕೋರ್ಟ್ ಸುವೋ ಮೋಟೋ ತಗೊಂಡು ಮಾಡಿರಬೇಕಾಗಿತ್ತು. ಕಾರ್ಮಿಕರೇ ಇಡೀ ದೇಶವನ್ನು ಕಟ್ಟವರು, ಕಾರ್ಮಿಕರೇ ಇಲ್ಲದೆ ದೇಶವನ್ನು ಕಟ್ಟೋಕ್ಕಾಗೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅನ್ನೋದು ಕೂಡ ಭಾರಿ ಮನಸ್ಸಿಗೆ ನೋವಾಗುತ್ತೆ. ಮತ್ತು ರೈತರು ಜಮೀನುಗಳನ್ನು, ಕೃಷಿಯನ್ನು, ಊಟದ ವಸ್ತುಗಳನ್ನು ಕಾರ್ಪೊರೇಟ್ಗಳು ಕೊಡುವ ಉದ್ದೇಶದಿಂದ ಕಾಯ್ದೆಗಳು ತಂದರು. ಕಾರ್ಮಿಕ ಅದು ರೈತರು ಹೋರಾಟ ಮಾಡಿ ಗೆದ್ದುಕೊಂಡ್ರು. ಆದರೆ ಸುಪ್ರೀಂ ಕೋರ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆ ಕಾಯ್ದವನ್ನು ರದ್ದುಗೊಳಿಸ್ಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಮಾಡಿಲ್ಲ ಅನ್ನೋದು ಕೂಡ ನಮಗೆ ಬೇಜಾರು ಇರುತ್ತದೆ. ಇನ್ನೊಂದು ಈಗ GST, ಸ್ಟೇಟ್ ರೈಟನ್ನೇ ಕಿದ್ದುಬಿಟ್ಟಿದ್ದಾರೆ. ಕಂಪ್ಲೀಟ್ ಸ್ಟೇಟ್ ರೈಟನ್ನು ತೆಗೆದುಬಿಟ್ಟು ಈಗ ಕರ್ನಾಟಕದಲ್ಲಿ ದುಡ್ಡು ಹೋಗುತ್ತೆ, ಕರ್ನಾಟಕ ವಾಪಸ್ ಬರೋದಿಲ್ಲ. ಈಗ GST ಕರ್ನಾಟಕಗೆ 47% ಪೈಸೆ ಕೊಡ್ತಾರೆ ರೂಪಾಯಿಯಲ್ಲಿ. ಅದೇ ಉತ್ತರ ಪ್ರದೇಶಿಗೆ 1.87 ರೂಪಾಯಿ ಕೊಡ್ತಾರೆ, ಅಂದರೆ ಡಬಲ್ ಕೊಡ್ತಾರೆ. ಈಗ ಎಲ್ಲ ಫಂಡ್ಸು ಗುಜರಾತು ಮತ್ತು ಉತ್ತರ ಪ್ರದೇಶಕ್ಕೆ ದುಡ್ಡು ಹೋಗ್ತಾಯಿದೆ. ಈಗ ನೋಡಿ, ಸ್ಪೋರ್ಟ್ಸು, ಏಷ್ಯನ್ ಗೇಮ್ಸು, ಗುಜರಾತಿಗೆ ಕೇಂದ್ರ ಸರ್ಕಾರ 608 ಕೋಟಿ ಕೊಟ್ಟರು, ತಮಿಳ್ನಾಡಿಗೆ 33 ಕೋಟಿ ಮಾತ್ರ ಕೊಟ್ಟರು. ತಮಿಳ್ನಾಡಿಗೆ 17 ಗೋಲ್ಡ್ ಮೆಡಲ್ ಬಂತು, ಗುಜರಾತಿಗೆ 0 ಗೋಲ್ಡ್ ಮೆಡಲ್ ಬಂತು. ಇದೇ ರೀತಿ ನೀಟು ಈಗ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದಿರೋರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಇವ್ರಿಗೆ ಮೆರಿಟ್ ಬೇಸಿಸಲ್ಲಿ ಅವ್ರು ಕೂಡ ಡಾಕ್ಟ್ರು ಇಂಜಿನಿಯರು ಆಗೋ ಪರಿಸ್ಥಿತಿ ಇತ್ತು. ಅದನ್ನು ತಡೆಗಟ್ಟಲು ಕಾನ್ಸ್ಟಿಟ್ಯೂಷನ್ಗೆ ವಿರೋಧವಾಗ ಒಂದು ಕಾಯ್ದೆ ತಂದರು. ಆದ್ದರಿಂದ ಹಲವಾರು ತೀರ್ಪುಗಳು ನೋಡಿದರೆ ಅದು ಏನು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಏನೆಲ್ಲ ಸರ್ಕಾರ ಮಾಡ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ತಕ್ಷಣ ಆದೇಶಗಳು ಬರ್ತಾಯಿಲ್ಲ. ನಮಗೆಲ್ಲ ನೋಡಿದರೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ತಾ ಇದೆ, ಯಾವತ್ತೋ ಒಂದು ದಿವಸ ಲಾಟ್ರಿ ಹೊಡೆದಂಗೆ ಒಂದು ಎರಡು ಈ ಕಡೆ ಬೀಳುತ್ತೆ, ಮೆಜಾರಿಟಿ ಬ್ಯಾಟಿಂಗು ಆ ಕಡೆ ಬೀಳುತ್ತೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲರ ಮಧ್ಯದಲ್ಲಿನೂ ಇದೆ. ಅಂದರೆ ಈ ಚಂಡೀಗಢ ತೀರ್ಪಿದಲ್ಲ, ಹೌ BJP ಆ್ಯಂಡ್ ರೂಲಿಂಗ್ ಡಿಸ್ಪೆನ್ಸೇಷನ್ ಈಸ್ ಮ್ಯಾನಿಪ್ಯುಲೇಟಿಂಗ್ ದ ಎಲೆಕ್ಟ್ರಲ್ ಪ್ರೋಸೆಸ್ ಅನ್ನೋದು ಹೊರಗೆ ಬಂದಿದೆ. ಈಗ ಉತ್ತರ ಪ್ರದೇಶು, ಗುಜರಾತು, ಬಿಹಾರ ಹೆಂಗೂ EVM ಮೆಷಿನನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಈಗ ಎಲೆಕ್ಟ್ರಲ್ ಮೆಷಿನ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್ ಅನ್ನೋದನ್ನು ಸುಪ್ರೀಂ ಕೋರ್ಟು ತೀರ್ಪು ತೋರಿಸ್ತಾ ಇದೆ. ಅಂದರೆ EVM ಮೆಷಿನನ್ನು ಉಪಯೋಗ ಮಾಡಿ ಎಲೆಕ್ಷನ್ ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಮತ್ತು ಇದುವರೆಗೆ ಇಡೀ ದೇಶದಲ್ಲಿ 839 MLAಗಳನ್ನು ಭಾರತೀಯ ಜನತಾ ಪಾರ್ಟಿ ಖರೀದಿ ಮಾಡಿದ್ದಾರೆ, MPಗಳನ್ನ ಖರೀದಿ ಮಾಡ್ತಾರೆ, ಮಂತ್ರಿಗಳನ್ನ ಖರೀದಿ ಮಾಡ್ತಾರೆ, ಸರ್ಕಾರನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಎ ಗೌರ್ಮೆಂಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅದು ದೇಶದ್ರೋಹ. ಅದು UAP ಆ್ಯಕ್ಟಲ್ಲಿ ಬರುತ್ತೆ, COCA ಆ್ಯಕ್ಟಲ್ಲಿ ಕೂಡ ಬರುತ್ತೆ. ಆದ್ದರಿಂದ ಇಂಥ ಜನರ ಸಮಸ್ಯೆಗಳು ಆದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಏನು ತೀರ್ಪು ಈಗ ಬಂತು ಆ ತೀರ್ಪನ್ನು ತುರ್ತಾಗಿ ಕೊಟ್ಟರೆ ದೇಶಕ್ಕೆ ಒಳ್ಳೆಯದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.